ಕೇರಳದಲ್ಲಿ ಉಂಟಾಗಿರುವ ಜಲಪ್ರಳಯದ ಬಗ್ಗೆ ಈ ಮೊದಲೇ ಧಾರವಾಡ ಪಂಚಾಂಗದಲ್ಲಿ ಉಲ್ಲೇಖ ಮಾಡಲಾಗಿದೆ ನಗರದ ಗಾಂಧಿ ಬಜಾರದಲ್ಲಿರುವಂಥ ದತ್ತಮಂದಿರದ ರಾಜೇಶ್ವರ ಶಾಸ್ತ್ರಿಗಳು ಬರೆದಿರುವ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಪಂಚಾಂಗದಲ್ಲಿ ಜಲಪ್ರಳಯದ ಸಂಭವದ ಬಗ್ಗೆ ನಮೂದಿಸಲಾಗಿದೆ ಯುಗಾದಿ ಹಬ್ಬದಂದೇ ಮುದ್ರಣವಾಗುವ ಧಾರವಾಡ ಪಂಚಾಂಗದಲ್ಲಿ ಉಲ್ಲೇಖಿಸಲಾಗಿರುವಂತೆ ಕೇರಳ ಆದಿಯಲ್ಲಿ ಜಲಪ್ರಳಯ ಉಂಟಾಗುತ್ತೆ ಪ್ರಕೃತಿ ವಿಕೋಪದಿಂದ ಸಾಕಷ್ಟು ಹಾನಿ ಉಂಟಾಗುತ್ತೆ ಭಾರತ ತಮಿಳುನಾಡು ಆಂಧ್ರ ಕೇರಳದಲ್ಲಿ ಜಲಪ್ರಳಯ ಆಗುವ ಸಂಭವವಿದೆ ಅಂತ ಧಾರವಾಡ ಪಂಚಾಂಗದಲ್ಲಿ ರಾಜೇಶ್ವರ ಶಾಸ್ತ್ರಿಗಳು ಉಲ್ಲೇಖಿಸಿದರು ಅದರಂತೆ ಕೇರಳದಲ್ಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ಅಲ್ಲದೆ ಕರ್ನಾಟಕದಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಧರ್ಮ ಸಂಸ್ಕೃತಿಗಳನ್ನು ಎತ್ತಿ ಹಿಡಿಯುವ ಪಕ್ಷಗಳಿಗೆ ಜಯ ಸಾಧ್ಯವಾಗುವ ಹಾಗೆಯೇ ದುರಾಡಳಿತ ಮತ್ತು ಸ್ವೇಚ್ಛಾಚಾರ ನಡೆಸುವ ಪಕ್ಷಗಳಿಗೆ ಜನ ಬೆಂಬಲ ಕೊಡದಿರೋ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ಇವತ್ತು ರಾಜೇಶ್ವರ ಶ್ರೀಗಳಿದ್ದಾರೆ ಸರ್ ನಮಸ್ಕಾರ ನೀವು ಈಗಾಗಲೇ ಧಾರವಾಡ ಪಂಚಾಂಗಮ ಅನ್ನೋ ಒಂದು ಪಂಚಾಂಗದಲ್ಲಿ ನಾಲ್ಕು ತಿಂಗಳುಗಳ ಹಿಂದೆ ಅಂದರೆ ಯುಗಾದಿ ಹಬ್ಬದಂದು ನೀವು ಮುದ್ರಣ ಮಾಡುವಂಥ ಒಂದು ಪಂಚಾಂಗದಲ್ಲಿ ಭವಿಷ್ಯವನ್ನು ನೋಡಿದ್ರಿ ಈ ತರ ಭವಿಷ್ಯವನ್ನು ನುಡಿಬೇಕಾದ್ರೆ ನಿಮ್ಗೆ ಯಾವ ರೀತಿ ಮುನ್ಸೂಚನೆ ಇತ್ತು ಯಾವ ಆಧಾರದ ಮೇಲೆ ಈ ತರ ಒಂದು ಇದನ್ನು ಭವಿಷ್ಯವನ್ನು ನುಡಿದಿದ್ರಿ ನೀವು ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ವೇದಗಳು ಶಾಸ್ತ್ರಗಳು ಮತ್ತು ಸ್ಮೃತಿಗಳು ಪುರಾಣಗಳು ಇವುಗಳಿಗೆ ಇವುಗಳಿಗೆ ಬಹಳ ಮಹತ್ವ ಐತಾವೆ ವೇದಗಳಲ್ಲಿರತಕ್ಕಂಥ ಅರ್ಥವನ್ನು ಶಾಸ್ತ್ರಗಳು ಹೇಳ್ತಾವೆ ಶಾಸ್ತ್ರಗಳಲ್ಲಿರ್ತಕ್ಕಂಥ ಅರ್ಥವನ್ನು ಪುರಾಣಗಳು ಹೇಳ್ತಾವೆ ಪುರಾಣಗಳಲ್ಲೇ ಇರತಕ್ಕಂಥ ಇವುಗಳನ್ನು ಸ್ಮೃತಿಗಳು ಇದನ್ನು ಮಾಡ್ತಾವೆ ಪ್ರಸಾರ ಮಾಡ್ತಾವೆ ಆದರೆ ಈ ವಿಷಯದೊಳಗೆ ಹಿಂದ ರಾಜರು ಮತ್ತು ಯಾವ ರೀತಿಯಾಗಿ ರೀತಿಯಾಗಿರ್ತಿದ್ರು ಈಗ ಉದಾಹರಣಾರ್ಥವಾಗಿ ರಾಮರಾಜ್ಯವನ್ನು ತೊಗೋಬಹುದು ಕೃಷ್ಣರಾಜ್ಯವನ್ನು ತೊಗೋಬೋದು ಅಲ್ಲಿ ಪಾಂಡವರಾಗಲಿ ಕೌರವರಾಗಲಿ ಇವರಲ್ಲಿ ಯಾವ ರೀತಿಯಾಗಿ ಒಂದು ಸೌಹಾರ್ದ ಮತ್ತು ಇದು ಪ್ರೀತಿಯಾಗಲಿ ಸೌಹಾರ್ದ ಆಗಲಿ ಅವರಲ್ಲಿ ಶತ್ರುತ್ವ ಆಗಲಿ ಯಾವ ರೀತಿಯಾಗಿತ್ತು ಅಂತಂಬೋದನ್ನು ನಾವು ಕಾಣ್ತೇವೆ ಇದಕ್ಕೆಲ್ಲ ಕಾರಣ ಏನು ಅಂತಂಬೋದನ್ನು ಅವರು ಬರ್ದಾರ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅದಕ್ಕೆ ಧಾರ್ಮಿಕ ಹಿನ್ನೆಲೆ ಇದ್ದರೆ ಮಾತ್ರ ಆ ಅಂಶಕ್ಕೆ ಒಂದು ವಿಶಿಷ್ಟವಾಗಿರತಕ್ಕಂಥ ವೈಭವ ಅಥವಾ ಒಂದು ಗೌರವ ಬರ್ತಿರ್ತದೆ ರಾಮಾಯಣದಲ್ಲಾಗಲಿ ಅಥವಾ ಮಹಾಭಾರತದಲ್ಲಾಗಲಿ ಎಲ್ಲ ನಾವು ನೋಡ್ತೇವಲ್ಲ ಮತ್ತು ಕೃತಯುಗದ ರಾಜರು ಯಾವ ರೀತಿಯಾಗಿದ್ದರು ಈ ಉದಾಹರಣಾರ್ಥವಾಗಿ ಕಾರ್ತವೀರ್ಯಾರ್ಜುನನ್ ತೊಗೋಣ ಕಾರ್ತವೀರ್ಯ ಅರ್ಜುನ ರಾಜ್ಯದೊಳಗೆ ಸುವೃಷ್ಟಿ ಅಂದರೆ ಯೋಗ್ಯವಾಗಿರ್ತಕ್ಕಂಥ ಮಳೆ ಬರ್ತಾಯಿತ್ತು ಮತ್ತು ಸುಭಿಕ್ಷವಾಗಿರ್ತಿತ್ತು ಯಾರೂ ಕಳತನ ಮಾಡ್ತಿದ್ದಿಲ್ಲ ಅಂತೇಳ್ಕೊಂಡು ನಾವು ಪುರಾಣದೊಳಗೆ ಓದ್ತೇವೆ ಎಷ್ಟರ ಮಟ್ಟಿಗೆ ಒಂದು ಒಂದು ಪ್ರಭಾವ ಇತ್ತು ಅಂದರೆ ಅವನ ರಾಜ್ಯದೊಳಗೆ ಯಾರಾದರೂ ಒಬ್ಬ ಪ್ರಜೆ ನಾನು ಕಳ್ಳತನ ಮಾಡಬೇಕು ಅಂದ್ಕೊಂಡು ಅವನ ಮನಸ್ಸಿನಲ್ಲಿ ಬಂದುಬಿಟ್ರೆ ಅಲ್ಲಿ ಅವರಿದರಿಗೆ ಅವನ ಕಾರ್ತಿಕೀರ್ಯಾರ್ಜುನ ಪ್ರತ್ಯಕ್ಷ ಆಗಿಬಿಡ್ತಿದ್ದ ಆಮೇಲೆ ಅವನ ಮನಸ್ಸಿನಲ್ಲಿರತಕ್ಕಂಥ ಆ ಸಂಶಯವನ್ನು ಕೂಡ ಅಂದ್ರೆ ಉತ್ಪನ್ನವಾಗಿರ್ತಕ್ಕಂಥ ವಾಸನ ಸುಧಾ ಕ್ಷಯ ಆಗಿ ಹೋಗಿಬಿಡ್ತಿತ್ತು ಇಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ರಾಜ್ಯವನ್ನು ಅವರು ಮಾಡಬೇಕಾದ್ರೆ ಅವ್ರದ್ದು ವೈಶಿಷ್ಟ್ಯ ಏನು ಅಂತಕೊಂಡು ಅವರು ವೈಯಕ್ತಿಕ ಅನುಷ್ಠಾನನೂ ಕರೆ ಆಮೇಲೆ ಮೇಲೆ ಯಜ್ಞಾಗಾದೆಗಳನ್ನು ತಪ್ಪದ ಮಾಡಿಸ್ತಿದ್ರು ಅಂತಕೊಂಡು ಅದರಲ್ಲಿ ಉಲ್ಲೇಖ ಬರ್ತವೆ ನಮ್ಮ ದೇಶದೊಳಗೆ ನಾವು ಬರೀ ಚಲೋ ಆಗಬೇಕು ಮತ್ತು ಎಲ್ಲ ಕಡೆಯೂ ಸುವೃಷ್ಟಿ ಆಗಬೇಕು ಸುಭಿಕ್ಷ ಆಗಬೇಕು ಅಂತ ಅಪೇಕ್ಷೆ ಮಾಡಿದರೆ ಆಗೋದಿಲ್ಲ ಭಗವದ್ಗೀತಾದೊಳಗೆ ಕೃಷ್ಣ ಹೇಳಿ ಯಾಕಂದರೆ ಭಗವದ್ಗೀತಾ ಅಂತಂಬುದು ಮಾನ್ಯ ಗ್ರಂಥ ಎಲ್ಲ ಪರದೇಶದವರು ಅದಕ್ಕೆ ಮನ್ನಣೆ ಕೊಡ್ತಾರೆ ಎಲ್ಲರೂ ಎಲ್ಲರೂ ನಮ್ಮ ದೇಶದಲ್ಲಂತೂ ಪ್ರಶ್ನೆಯೇ ಇಲ್ಲ ಅವರೆಲ್ಲ ಬರೆದಿದ್ದಾರೆ ಯಜ್ಞ ಅದ್ಭವತಿ ಪರ್ಜನ್ಯ ಅಂದ್ರುಕೊಂಡು ಆಮೇಲೆ ಯಜ್ಞವನ್ನು ಯಜ್ಞದಿಂದ ಇದು ಕ ಮಳೆ ಹುಡ್ತೀವಿ ಅಂದ್ಕೊಳ್ತಂದರೆ ಆ ಯಜ್ಞದಿಂದಲೇ ಆ ಮಳೆಯನ್ನು ಕೂಡ ಸ್ತಂಭನ ಮಾಡಬಹುದು ತಿಳ್ಕೊಂಡು ಹೇಳಿದ್ದಾರೆ ಸರಿಗ ನೀವು ಹೇಳ್ತಾ ಇದ್ದೀರಿ ಈಗ ನೀವು ಯಾವ್ದರ ಮುನ್ಸೂಚನೆ ಬರುತ್ತೆ ನೀವು ಈ ಥರ ಏನಂತ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಮುನ್ಸೂಚನೆ ಅಂತಕೊಂಡು ಅಂದರೆ ನಾವೆಲ್ಲ ಶಾಸ್ತ್ರ ಗ್ರಂಥಗಳನ್ನು ನೋಡಿ ಅದರಿಂದಲೇ ಇದನ್ನೆಲ್ಲ ನಾವು ವಿಚಾರ ಮಾಡತಕ್ಕಂತಹದ್ದು ಜ್ಯೋತಿಷ್ಯದಲ್ಲಿ ಅನೇಕ ಗ್ರಂಥಗಳಿವೆ ಅದರೊಳಗೆ ಉಷ್ಟಿಗೆ ಸಂಬಂಧಪಟ್ಟದ್ದು ಅನೇಕ ಗ್ರಂಥಗಳಿವೆ ಆಮೇಲೆ ಈ ಧನಧಾ ಆಮೇಲೆ ಅನಾವೃಷ್ಟಿ ಏಕೆ ಆಗ್ತದೆ ಅಂಬೋದ್ರ ಬಗ್ಗೆಯೂ ಕೂಡ ಅನೇಕ ಉಲ್ಲೇಖಗಳಿವೆ ಅವನ್ನೆಲ್ಲ ನಾವು ವಿಚಾರ ಮಾಡಿ ಯುಗಾದಿ ದಿವಸ ನಾವೇನು ಚಾರ್ಟ್ ಹಾಕ್ತಿರ್ತೀವಿ ಆ ಚಾರ್ಟ್ನಲ್ಲಿ ರಾಜರ್ಯಾರು ಮಂತ್ರಿಗಳು ಯಾರು ಮತ್ತು ಮೇಘಾಧಿಪತಿ ಯಾರು ಇವ್ರನ್ನೆಲ್ಲರನ್ನೂ ವಿಚಾರ ಮಾಡಿ ಅವರ ಫಲಗಳು ಹೇಗೆ ಬರ್ತದೆ ಅದರಿಂದ ಫಲಗಳು ಎಷ್ಟು ಕಡಿಮೆ ಆಗ್ತದೆ ಜಾಸ್ತಿ ಆಗ್ತದೆ ಅಂತಂಬೋದು ನಾವು ಅದ್ರ ಮ್ಯಾಲಿಂದಲೇ ಹೇಳೋದು ಶಾಸ್ತ್ರದಿಂದಲೇ ಯಾಕಂದ್ರೆ ನಮ್ಮ ಬುದ್ಧಿಗೆ ನಮಗೆ ತಿಳಿದಂತೆ ಹೇಳಿಬಿಟ್ರೆ ಅದರಲ್ಲಿ ಏನು ಅರ್ಥ ಇರೋದಿಲ್ಲ ಮನುಷ್ಯನ ಬುದ್ಧಿಯೊಳಗೆ ಭ್ರಮ ಮತ್ತು ಪ್ರಮಾದಗಳು ಇರ್ತಿರ್ತಾವೆ ಅದಕ್ಕೆ ನಾವು ಶಾಸ್ತ್ರವನ್ನು ಅವಲಂಬನೆ ಮಾಡಿಸ್ಕೊಂಡೇ ಈ ಈ ಎಲ್ಲ ಉತ್ತರ ಹೇಳೋದು ಉತ್ತರ ಇದನ್ನು ಸಿದ್ಧ ಮಾಡೋದಾಗಲಿ ಮಾಡಬೇಕಾಗ್ತದೆ ಒಂದು ಇನ್ನೊಂದು ಊಹಾ ಅಂತ ಹೇಳ್ತಾರೆ ಊಹಾ ಅಂತಂದ್ರೆ ತರ್ಕ ಮಾಡೋದು ಈ ಯಾವ ಇದರಿಂದ ಗ್ರಹದಿಂದ ಏನು ಫಲ ಆಗ್ತದೆ ಯಾವ ಗ್ರಹದಿಂದ ಉತ್ತಮ ಫಲ ಬರ್ತದೆ ಅಶುಭ ಫಲ ಬರ್ತದೆ ಅಂತಂಬೋದನ್ನು ನಾವು ಊಹ ಮಾಡಬೇಕಾಗ್ತದೆ ಅವರ ಬಲಾಬಲಗಳನ್ನೆಲ್ಲ ವಿಚಾರ ಮಾಡಬೇಕಾಗ್ತದೆ ಆಮೇಲೆ ಅಲ್ಲಿ ಆ ವರ್ಷದಲ್ಲಿರ್ತಕ್ಕಂಥ ಒಂದು ಈ ಏನು ನವನಾಯಕರು ಅಂತಕೊಂಡಿರ್ತಾರಲ್ಲ ಆ ನವನಾಯಕರ ಬಗ್ಗೆ ನಾವೆಲ್ಲ ವಿಚಾರ ಮಾಡಿಕೊಂಡು ಈ ರೀತಿಯಾಗಿ ಒಂದು ನಿರ್ಧಾರಕ್ಕೆ ಬರ್ತೇವೆ ಎಲ್ಲೇ ಪ್ರಳಯ ಜಲಪ್ರಳಯ ಆಗಲಿ ಅಥವಾ ಅನಾವೃಷ್ಟಿಯರೇ ಆಗಲಿ ಅಥವಾ ಅಗ್ನಿ ದುರಂತರೇ ಆಗಲಿ ಇಂಥವೇನು ಆಗ್ತಿರ್ತಾವೆ ಅಂದರೆ ಕೆಲವು ಈ ಮೂಷಕಗಳು ಈತಿವಾದ ಅಂತ ಅಂತಂಬಲ್ಲಿ ಅಷ್ಟವಿಧ ಈತಿಬಾದಗಳು ಅಂತ ಹೇಳ್ತಿರ್ತಾರೆ ಎಲ್ಲ ದುಷ್ಟ ಪ್ರಾಣಿಗಳು ಬಂದು ಎಲ್ಲ ಧಾನ್ಯಗಳನ್ನು ತಿಂದು ಹೋಗೋದು ಆಮೇಲೆ ದುಷ್ಟ ಪ್ರಾಣಿಗಳಿಂದ ನಮಗೆ ಭಯ ಆಗೋದು ಇವೆಲ್ಲವೂ ಅದ ಅದರಿಂದಲೇ ಬರ್ತಿರ್ತವೆ ಬರ್ತಿರ್ತಾವೆ ಇವನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಾವು ಒಂದು ಅವರೇನು ಹೇಳಿರ್ತಾರೆ ಧಾರ್ಮಿಕ ಒಂದು ಕ್ರಿಯಾಕಲಾಪಗಳನ್ನು ಹೇಳಿರ್ತಾರೆ ಅವನ್ನೆಲ್ಲ ಮಾಡಿದರೆ ನಮಗೆ ಶುಭನೂ ಆಗ್ತದೆ ಅಶುಭ ಫಲ ನಿವಾರಣೆಯೂ ಆಗ್ತದೆ ಆದ್ದರಿಂದ ನಾವು ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ಕೊಡಲೇಬೇಕು ಮತ್ತು ನಮ್ಮ ಇದರೊಳಗೆ ಧಾರ್ಮಿಕ ಎಲ್ಲರಲ್ಲೂ ಕೂಡ ರಾಜಕೀಯ ವ್ಯಕ್ತಿಗಳೇ ಆಗಲಿ ಅಥವಾ ಸಾಮಾನ್ಯ ಪ್ರಜೆಯೇ ಆಗಲಿ ಎಲ್ಲರಲ್ಲೂ ಕೂಡ ಒಂದು ಧಾರ್ಮಿಕ ವಿಶ್ವಾಸ ವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮದು ಅಭಿಪ್ರಾಯ ಸರ್ ಇವಾಗ ನೀವು ಜಲಪ್ರಳಯದ ವಿಚಾರವಾಗಿ ಕೇರಳ ಮತ್ತು ಕೆಲವಷ್ಟು ರಾಜ್ಯಗಳ ಹೆಸರನ್ನು ನೀವು ಮೆನ್ಷನ್ ಮಾಡಿದ್ರಿ ಅದರ ವಿಚಾರವಾಗಿ ಏನು ಹೇಳ್ತೀರಿ ಇದೇ ಕ ನಿರ್ದಿಷ್ಟವಾಗಿ ಇದೇ ಒಂದು ಸ್ಥಳದಲ್ಲಿ ಇದೇ ಒಂದು ರಾಜ್ಯದಲ್ಲಿ ಈ ಥರ ಆಗುತ್ತೆ ಅಂತ ಹೇಳಬೇಕಾದ್ರೆ ಯಾವ ಥರ ಹೇಳ್ತೀರಿ ಅದನ್ನು ಇಲ್ಲಿ ಪ್ರತಿ ವರ್ಷ ಒಂದೊಂದು ಮೇಘಗಳು ಚೇಂಜ್ ಆಗ್ತಾ ಇರ್ತದೆ ಒಂದು ಒಂದು ವರ್ಷ ದ್ರೋಣ ಮೇಘ ಒಂದು ವರ್ಷ ಪುಷ್ಕರ ಮೇಘ ಒಂದು ಆವರ್ತ ಮೇಘ ಅಂತಿರ್ಕೊಂಡು ಹೀಗೆಲ್ಲ ಪ್ರತಿ ವರ್ಷವೂ ಒಂದೊಂದು ಮೇಘ ಆಗ್ತಾ ಇರ್ತದೆ ಆ ಮೇಘಗಳಿಗೂ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಫಲವನ್ನು ಹೇಳಿದ್ದಾರೆ ಫಲವನ್ನು ಹೇಳಬೇಕಾದರೆ ಅದು ಆ ಮೇಘ ಎಲ್ಲಿಂದ ಉತ್ಪತ್ತಿ ಆಗ್ತದೆ ಯಾವ ಕಡೆ ಅದು ಹೋಗ್ತದೆ ಮತ್ತು ಯಾವ ಕಡೆ ಜಾಸ್ತಿ ಅದರದ್ದು ನಿವಾಸ ಇರ್ತದೆ ಇದ್ರ ಮೇಲಿಂದ ನಾವು ಅದನ್ನ ಎಲ್ಲನೂ ವಿಚಾರ ಮಾಡ್ತೇವೆ ಅದಕ್ಕೆ ಈಗ ನೀವು ಸ್ಫೋಟ ಇತ್ಯಾದಿಗಳನ್ನೆಲ್ಲ ಹೇಳ್ತಿರ್ತಾರಲ್ಲ ಅದು ಸ್ಫೋಟ ಅಂದ್ರೆ ನಾವು ಅದಕ್ಕೆ ಆ ಮೇಘ ಸ್ಫೋಟ ಅಂತ ಹೇಳೋದಿಲ್ಲ ಅತಿಶಯವಾಗಿ ವೃಷ್ಟಿಯನ್ನು ಕೊಡತಕ್ಕಂಥ ಮೇಘ ಅಂದ್ರುಕೊಂಡು ನಾವು ಅದಕ್ಕೆ ನೋಡಿ ಇನ್ನೊಂದು ರೋಹಿಣಿ ಚಕ್ರ ಅಂದ್ರುಕೊಂಡು ಒಂದು ಆ ರೋಹಿಣಿ ಚಕ್ರದೊಳಗೆ ಅದು ಅಂದರೆ ಮೇಷ ಪ್ರಾರಂಭ ಕಾಲ ಅಂದರೆ ಮೇಷ ಸಂಕ್ರಾಂತಿ ಯಾವಾಗ ಆಗ್ತದೆ ಆ ಹೊತ್ತಿನಲ್ಲಿ ಇರತಕ್ಕಂಥ ನಕ್ಷತ್ರ ಮೇಲಿಂದ ರೋಹಿಣಿ ಚಕ್ರವನ್ನು ತಯಾರು ಮಾಡಿ ಅದು ಸಮುದ್ರದಲ್ಲೇ ಪರ್ವತದಲ್ಲೇ ಮತ್ತು ನದಿಯಲ್ಲೇ ಸಂಧಿಯಲ್ಲೇ ಹಿಂಗೆ ಬಿದ್ದರೆ ಸಮುದ್ರದಲ್ಲಿ ಅದು ಇತ್ತು ಅಂದ್ಕೊಂಡು ಅಂದರೆ ಅತಿವೃಷ್ಟಿ ಆಗ್ತದೆ ಅಂದಿರುಕೊಂಡು ನಮ್ಮಲ್ಲಿ ಶಾಸ್ತ್ರ ಇದೆ ಈ ರೋಹಿಣಿ ಚಕ್ರ ಮತ್ತು ಸಪ್ತನಾಡಿ ಸಪ್ತನಾಡಿ ಚಕ್ರ ಇವುಗಳನ್ನೆಲ್ಲ ನೋಡಿಕೊಂಡು ಅತಿವೃಷ್ಟಿ ಆಗ್ತದೆ ಮತ್ತು ಯಾವ ಇದರಿಂದ ಮೇಘಗಳ ಉತ್ಪತ್ತಿ ಆಗ್ತದೆ ಯಾವ ದೇಶದಿಂದ ಅಂದರೆ ಯಾವ ದಿಕ್ಕಿನಿಂದ ಆ ದಿಕ್ಕಿನ ಪ್ರಕಾರವಾಗಿ ನಮ್ಮ ಇದನ್ನೆಲ್ಲ ನಾವು ಇದನ್ನ ಮಾಡ್ಕೋತ ಮಾಡ್ಕೊತ ಅದು ಇಂಥಲ್ಲೇ ಈ ರೀತಿಯಾಗಿ ಜಾಸ್ತಿ ಆಗ್ತದೆ ಅಂತ ಅದರಿಂದಲೇ ನಾವು ಹೇಳೋದು ವಿಶಾ ಸರಿ ಈಗ ನೀವು ಕೆಲವಷ್ಟು ರಾಜಕೀಯ ವ್ಯಕ್ತಿಗಳ ಬಗ್ಗೆನೂ ಭವಿಷ್ಯ ನೋಡಿದ್ರಿ ಕೆಲವಷ್ಟು ಇದೇ ಥರ ಇನ್ನೂ ಭವಿಷ್ಯಗಳನ್ನ ಅನೇಕ ನೋಡಿದಿರಿ ಅದರಲ್ಲಿ ಕೆಲವಷ್ಟು ಬಹುತೇಕ ನೀವು ನುಡಿದಂತ ಭವಿಷ್ಯ ಏನಾಗಿದೆ ಅಂದ್ರೆ ಇವತ್ತು ನಿಜ ಆಗಿದೆ ಅಂತ ಹೇಳ್ಬೋದು ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ರಾಜಕೀಯ ಒಳಗೆ ಏನು ಮುಖ್ಯ ಮುಖ್ಯ ಅಧಿಕಾರಿಗಳು ಇರ್ತಿರ್ತಾರೆ ಇವರಿಗೆ ವೈಯಕ್ತಿಕವಾಗಿರತಕ್ಕಂಥ ಒಂದು ಫಲನೂ ಇರ್ತಿರ್ತದೆ ಅದನ್ನು ಸೂಕ್ಷ್ಮ ನಮಗೆ ನಮ್ಗೆ ಆಗೋದಿಲ್ಲ ಸ್ಥೂಲ ರೂಪದಿಂದ ಹೇಳೋದಾದ್ರೆ ನಮ್ಮಲ್ಲೇನು ನವನಾಯಕರದ್ದು ನಾವು ಪಂಚಾಂಗಾದಿಗಳಲ್ಲೇ ಕುಂಡ್ಲಿ ಹಾಕಿ ನಾವೇನು ನೋಡದಿರ್ತೀವಿ ಆ ಗ್ರಹಗಳು ದೇಶಕ್ಕೆ ಯಾವ ರೀತಿಯಾಗಿ ಮಂಗಲವನ್ನಾಗಲಿ ಅಥವಾ ಅಶು ಶುಭಾಶುಭಲಗಳನ್ನು ಏನು ಕೊಡದಿರ್ತಾವೋ ಅದರಿಂದ ನಾವು ವಿಚಾರ ಮಾಡಿ ರಾಜಕೀಯವಾಗಿ ಈ ರೀತಿಯಾಗಿ ಆಗ್ತದೆ ಅದಕ್ಕೆ ಜಯಾಪಜಯ ಅಂತಕೊಂಡು ಹೇಳ್ತಾರೆ ಗ್ರಹಗಳ ಯುದ್ಧ ಯುದ್ಧ ಅಂದ್ಕೊಂಡು ಬರ್ತದೆ ಆ ಗ್ರಹ ಯುದ್ಧದಲ್ಲಿ ಒಂದು ಗ್ರಹ ಸೋ ಸೋಲ್ತದೆ ಒಂದು ಗ್ರಹ ಗೆಲ್ತದೆ ಆ ಲೆಕ್ಕ ಮಾಡಿದ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭ ಇತ್ತು ಅಂದ್ಕೊಂಡು ಅಂದರೆ ಪ್ರಬಲವಾಗಿರತಕ್ಕಂಥ ಪಕ್ಷವು ಕೂಡ ಪರಾಜಯವನ್ನು ಹೊಂದಬಹುದು ಅಥವಾ ಶ ಪ್ರಬಲವಾಗಿರ್ತಕ್ಕಂಥ ಪಕ್ಷ ಒಂದು ವೇಳೆ ಎಲ್ಲ ಪ್ರಜೆಗಳಿಗೂ ಕೂಡ ಒಂದು ಯೋಗ್ಯವಾಗಿರ್ತಕ್ಕಂಥ ಶುಭ ಫಲವನ್ನು ಅಥವಾ ಯೋಗ್ಯ ರೀತಿಯಾಗಿರ್ತಕ್ಕಂಥ ಸತ್ಫಲವನ್ನು ಕೊಡಬೇಕು ಅಂತಕ್ಕಂಥ ಇಚ್ಛಾ ಇದ್ದರು ಅಂತಕೊಂಡು ಅದರಿಂದ ಗ್ರಹಗಳಿಗೆ ಗ್ರಹಗಳ ಆನುಕೂಲ್ಯ ಬಂದು ಅವರು ಜಯವನ್ನು ಹೊಂದಬಹುದು ಈ ನೋಡಿರಲ್ಲ ವೀಕ್ಷಕರೇ ಇದು ಇವತ್ತು ಏನು ನಮ್ಮ ಅಸ್ತಿತ್ವ ಧಾರ್ಮಿಕ ಅಸ್ತಿತ್ವತೆ ಅನ್ನೋದು ಒಂದು ಮುಖ್ಯ ಮುಖ್ಯ ಆಗಿದೆ ಅಂತಲೇ ಈಗ ನಮ್ಮ ರಾಜಶ್ರೀ ಶಾಸ್ತ್ರಿಗಳು ಹೇಳ್ತಾ ಇದ್ದಾರೆ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೆಲವೊಮ್ಮೆ ಕೈಗೊಂಡ್ರೆ ಈ ಥರದ ಅನಾವೃಷ್ಟಿಗಳನ್ನು ಅತಿವೃಷ್ಟಿಗಳನ್ನು ಜಲಪ್ರಳಯಗಳನ್ನು ತಡಿಬೋದು ಅಂತ ಈಗಾಗಲೇ ಶಾ ಶಾಸ್ತ್ರಿಗಳು ಹೇಳಿದರು ಕ್ಯಾಮ್ರಾ ಪರ್ಸನ್ ಹುಳುವನ್ಗೌಡ ಪಾಟೀಲ್ ಜೊತೆ ಈರಯ್ಯ ಹಿರೇಮಠ ಪ್ರಜಾ ಟಿ ವಿ ಧಾರವಾಡ